Hi, hello, namaste everyone. Welcome to our channel. Friends, nani vattu nuggekai sambar madodan torskorta idini. Ee nuggekai sambar bandittu Bengaluru style idu. Bengaluru side ella ee tarane martare. Tumba simple agirutte matte tasty agirutte. Idu bandittu idli ge rice ge ella tumba olle combination. ಈ ನುಗ್ಗೆಕಾಯಿ ಸಾಂಬಾರ್ ಮಾಡೋಕೆ ಇವಾಗ ನಾನು ಏನೇನು ತಗೊಂಡಿದ್ದೀನಿ ಅಂದರೆ ಇಲ್ಲಿ ನುಗ್ಗೆಕಾಯಿ ತಗೊಂಡಿದ್ದೀನಿ. ಇದು ನಾಟಿ ನುಗ್ಗೆಕಾಯಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹಂಗೆ ತೊಗರಿಬೇಳೆ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ. ಇದು ತೊಗರಿಬೇಳೆ ಮತ್ತು ಮೈಸೂರು ದಾಲು ಮತ್ತು ಹೆಸರುಬೇಳೆ ಮೂರು ಇದೆ. ಮತ್ತು ಸಾಂಬಾರ್ ಪೌಡರು ಮತ್ತು ಉಪ್ಪು ಕಲ್ಲುಪ್ಪು ತಗೊಂಡಿದ್ದೀನಿ. ಮತ್ತು ಈರುಳ್ಳಿ ಒಂದೆರಡು, ಟೊಮೆಟೊ ಒಂದು ಮೂರು, ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಒಗ್ಗರಣೆಗೆ, ಸಾಸಿವೆ, ಅರಿಶಿನ, ಮತ್ತು ಇದು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಹಾಗೆ ಒಗ್ಗರಣೆಗೆ ಎಣ್ಣೆ ತಗೊಳ್ಳೋಣ. ಈಗ ಫಸ್ಟಿಗೆ ನಾವು ನುಗ್ಗೆಕಾಯಿ ಕಟ್ ಮಾಡ್ಕೊಳ್ಳೋಣ. ನಾನು ಕುಕ್ಕರ್ಗೆ ಎಲ್ಲ ಏನೂ ಹಾಕಲ್ಲ, ಇದು ಬೇಳೆ ಜೊತೆಗೆ ನುಗ್ಗೆಕಾಯಿ ಬೇಯಿಸ್ಕೊತೀವಿ. ಇಲ್ಲಾಂದರೆ ನುಗ್ಗೆಕಾಯಿ ಸಪ್ರೇಟಾಗಿ ಬೇಯಿಸ್ಕೋಬೋದು, ಬೇಳೆ ಕುಕ್ಕರ್ಗೆ ಹಾಕೋತಾರೆ ಕೆಲವರು. ನಾನಾದರೆ ನುಗ್ಗೆಕಾಯಿ ಮತ್ತು ಬೇಳೆ ಎರಡೂ ಜೊತೆಗೆ ಬೇಯಿಸ್ಕೊತೀನಿ. ಮತ್ತು ಅಷ್ಟೊತ್ತಿಗೆ ಇದೆಲ್ಲ ಕಟ್ ಮಾಡ್ಕೊಳ್ಳೋಣ, ರೆಡಿ ಮಾಡಿಟ್ಕೊಳ್ಳೋಣ ಒಗ್ಗರಣೆಗೆ. ಫ್ರೆಂಡ್ಸ್, ಇವಾಗ ನಾನು ಇಲ್ಲೊಂದು ಬಟ್ಲಿ ಇಟ್ಕೊಂಡಿದ್ದೀನಿ, ಇದು ಪಾತ್ರೆ ಬೇಳೆ ಮತ್ತು ನುಗ್ಗೆಕಾಯಿ ಬೇಯಿಸೋಕ್ಕೆ. ಇವಾಗ ಫಸ್ಟಿಗೆ ನಾವು ತೊಗರಿ ಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ. ಇದು ತೊಳೆದು ನೀಟಾಗಿದ್ದೀನಿ. ನಾವು ಬೇಳೆನ ಬೇಯಿಸ್ಕೊತ ಇದ್ದೀನಿ. ಇವಾಗ ಅಷ್ಟೊತ್ತಿಗೆ ನುಗ್ಗೆಕಾಯಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಅದಕ್ಕೆ ಚೆನ್ನಾಗಿದೆ. ಇದು ನಾಟಿಕಾಯಿ, ನಾಟಿ ನುಗ್ಗೆಕಾಯಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ನುಗ್ಗೆಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇವಾಗ ಪಾತ್ರೆಗೆ ಹಾಕ್ಕೊಳ್ಳೋಣ. ನೀರು ಬಿಸಿಯಾಗಿದೆ. ಬೇಳೆ ಮತ್ತು ನುಗ್ಗೆಕಾಯಿ ಒಂದು ಅರ್ಧ ಕುಕ್ ಆಗಬೇಕು, ಆಮೇಲೆ ಉಪ್ಪು ಹಾಕ್ಕೊಳ್ಳೋಣ. ನುಗ್ಗೆಕಾಯಿ ಮತ್ತು ಬೇಳೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಇದು ಅರ್ಧ ಬೆಂದಿದೆ, ನುಗ್ಗೆಕಾಯಿ ಮತ್ತು ಬೇಳೆ ಅರ್ಧ ಬೆಂದಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಯಾಕಂದರೆ ಇವಾಗ ಉಪ್ಪು ಹಾಕ್ಕೊಳ್ಳೋದ್ರಿಂದ ನಾವು ನುಗ್ಗೆಕಾಯಿಗೆ ಅದು ಉಪ್ಪು ಹಿಡಿಯತ್ತೆ ಚೆನ್ನಾಗಿ. ಆದ್ದರಿಂದ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಫ್ರೆಂಡ್ಸ್, ಈಗ ಇದು ನುಗ್ಗೆಕಾಯಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಒಂದು ಮುಕ್ಕಾಲು ಭಾಗ ಬೆಂದಿದೆ, ಇವಾಗ ರೆಡಿ ಆಗಿದೆ. ಇವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಸೈಡ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಬಾಂಡ್ಲಿ ಬಿಸಿಯಾಗಿದೆ. ಇವಾಗ ಆಯಿಲ್ ಹಾಕ್ಕೊಳ್ಳೋಣ, ಒಂದು 3-4 ಸ್ಪೂನ್ ಆಯಿಲ್ ಹಾಕ್ಕೊತೀನಿ. ಇವಾಗ ಆಯಿಲ್ ಬಿಸಿಯಾಗಿದೆ, ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಕರಿಬೇವು, ಇವಾಗ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇದು ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಈಗ ಟೊಮೆಟೊ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಏನಕ್ಕಂದ್ರೆ ಇವಾಗ ನುಗ್ಗೆಕಾಯಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಮೆತ್ತಿಗೆ ಬೇಗ ಆಗುತ್ತೆ ಟೊಮೆಟೊ ಎಲ್ಲನೂ. ಈಗ ಈ ಟೊಮೆಟೊ ಎಲ್ಲ ಮೆತ್ತಿಗಾಗಲಿ, ಒಂದು ಸ್ವಲ್ಪ ಪ್ಲೇಟ್ ಮುಚ್ಕೊಂಡು ಸ್ವಲ್ಪ ಮೆತ್ತಿಗಾಗೋ ಥರ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನೋಡಿ ಮೆತ್ತಿಗಾಗಿದೆ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಈಗ ಒಂದು ಸ್ಪೂನಷ್ಟು ನಾನು ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ, ಒಂದು ಒಂದೂವರೆ ಸ್ಪೂನು, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ತುಂಬ ಖಾರ ಆಗುತ್ತೆ.
ಅದರಿಂದ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸಾಂಬಾರ್ ಪೌಡರ್ ಹಾಕ್ಬೇಕು ಇದಕ್ಕೆ ಸಾಂಬಾರ್ಗೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಇವಾಗ ಬೇಯಿಸ್ಕೊಂಡಿರೋ ಅಂತ ನಾವು ಬೇಳೆ ಮತ್ತು ನುಗ್ಗೆಕಾಯಿನ ಇದರಲ್ಲಿ ಹಾಕ್ಕೋಬೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಇನ್ನೊಂದು ಗ್ಲಾಸ್ ವಾಟರ್ ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಘಮ್ ಘಮ ಅಂತ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ ಸಾಂಬಾರು. ನುಗ್ಗೆಕಾಯಿ ಸಾಂಬಾರಿಗೆ ನೋಡಿ, ನುಗ್ಗೆಕಾಯಿ ಸಾಂಬಾರು ರೆಡಿ ಇದೆ ಫ್ರೆಂಡ್ಸ್. ಈಗ ನುಗ್ಗೆಕಾಯಿ ಸಾಂಬಾರು ರೆಡಿ ಇದೆ. ಇವಾಗ ಸ್ವಲ್ಪ ಕುದಿಸ್ಕೊಳ್ಳೋಣ. ಇದು ಒಗ್ಗರಣೆ ಹಾಕಿ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಒಂದು ಸ್ವಲ್ಪ ಕುದಿಬೇಕು. ಇದು ಕುದಿ ಬಂದಮೇಲೆ ತುಂಬ ಸೂಪರಾಗಿರುತ್ತೆ ಸಾಂಬಾರು. ಇದು ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.